25 ವರ್ಷ ಕೊಟ್ಟಿರೋದು 100 ವರ್ಷ ಕೇಳ್ತಾ ಇದ್ದಾನೆ ಈ ಮನುಷ್ಯ, ಏನ್ ಮಾಡೋದು? ಪ್ರಾಣಿಗಳಿದ್ರಲ್ಲ ಅವುಗಳನ್ನು ತಗೋಬೇಕಾದ್ರೆ ಹೆಚ್ಚೆಚ್ಚು ಕೊಟ್ಟಿದ್ದ. ಇವನು ಹೇಳ್ದ, ಪ್ರಾಣಿಗಳಿಗೆಲ್ಲ ಎಷ್ಟನ್ನು ಕೊಟ್ಟಿದೀಯ, ನಮ್ಮ ಮಾತ್ರ ಇದ್ದೇನೇನೋ. ಆಗ ಬ್ರಹ್ಮದೇವರು ಕೇಳ್ದ, ಯಾರಾದ್ರೂ ನಿಮ್ಗೆ ಕೊಟ್ಟಿರೋ ಆಯುಷ್ಯದಲ್ಲಿ ಸ್ವಸ್ವಲ್ಪ ಕೊಡ್ತೀರಾ, ಈ ಮನುಷ್ಯನಿಗೆ ಕಮ್ಮಿ ಆಯ್ತು ಅಂತ ಹೇಳ್ತಾ ಇದ್ದಾನೆ ಇವನು ಅಂತ. ಆಗ ಕತ್ತೆ ಹೇಳ್ತು, ತಂದೆ ನನಗೆ ಯಾರು ಇಷ್ಟದ ಆಯುಷ್ಯ, ಭಾರ ಹತ್ತು ಹತ್ತು ಸಾಯ್ಬೇಕು, ನಾನು ನಂದೇ 25 ವರ್ಷ ಕೊಟ್ಬಿಡ್ತೀನಿ, ಕೊಟ್ಬಿಡು ತಂದೆ. ಆಯ್ತು ಕತ್ತೆ 25 ವರ್ಷ ಕೊಟ್ಟು 50 ವರ್ಷ ಆಯ್ತು, ಇನ್ನೆಲ್ಲಾದ್ರೂ ಕೊಡ್ತೀರಾ ಅಂತ ಬ್ರಹ್ಮದೇವರು. ನಾ ಹೇಳ್ಕೊ ತಂದೆ ನನಗೆ ತಾನೇ ಯಾಕೆ ಇಷ್ಟ ವಿಷಯ, ಇನ್ನೊಬ್ಬರು ಮನೆ ಬಾಗಿಲು ಕಾಯಿ ಕೊಡ್ಬೇಕಿರ್ಬೇಕು, ನಂದು 25 ವರ್ಷ ಕೊಟ್ಬಿಡು ತಂದೆ. ಆಯ್ತು ನಾ ಇಂದು ಒಂದು 25 ವರ್ಷ ಸಿಕ್ತು, 75 ವರ್ಷ ಆಯ್ತು, ಇನ್ನೆಲ್ಲಾದ್ರೂ ಕೊಡ್ತೀರಾ? 100 ತುಂಬಿಸ್ಬಿಡೋಣಿಗೆ ಭೂಬೆ. ಅದು ಹೇಳ್ತು ತಂದೆ, ತಂದೆ ಅಪ್ಪ ನನಗೆ ಮಾತ್ರ ಇಷ್ಟೊಂದು ಬೇಡ ಆಯುಷ್ಯ, ನಂದು ನನ್ನ ಆಯುಷ್ಯದಲ್ಲಿ 25 ವರ್ಷ ಕೊಡ್ತೀನಿ. ಆಯ್ತು 75 ಪ್ಲಸ್ 25 100 ವರ್ಷ ಆಗ್ಬೇಕು, ಸಮಾಧಾನ ಏನಪ್ಪ ಅಂತ ಕೇಳಿದ್ರು ಹ್ಞೂ ತಂದೆ ಸಮಾಧಾನ. ಮೊದಲ 25 ವರ್ಷ ಹೇಗಿರ್ತಾನೆ ಮನುಷ್ಯ, ಬೆಂಕಿ ಚೂರು ಎಣ್ಣೆ ನೀರ ಅಂತ ಗ್ರೂಪ್ ಮಾಡ್ಕೋತಾರೆ, ಅದಕ್ಕೆ 25 ವರ್ಷ ಅವ್ರು 25 ವರ್ಷದ ಒಳಗಡೆ ಇರ್ಬೇಕು, ಆಮೇಲೆ ಇದ್ದಿಲ್ಲ. ಆ ಉತ್ಸಾಹ, ಆ ಸಂಭ್ರಮ, ಆ ಸಂತೋಷ 25 ವರ್ಷದ ಮುಂದೆ ಹೋಗಿದೆ. ಆಮೇಲಿಂದ ಎಲ್ಲ ಮದುವೆ ಮುಂಜೆ ಮಕ್ಕಳು ಮರೆ ಓ ಕತ್ತೆ ಬಿಡುತ್ತ ಕತ್ತೆ ಆಯುಷ ಕತ್ತೆ ಹಾಗೆ ದುಡಿಬೇಕು, ಒಂದೇ ಸಮ ದುಡಿಬೇಕು, 50 ವರ್ಷದಲ್ಲಿ ಕತ್ತೆ ಹಾಕಿ ಬಿಡೋದು. ಆಯ್ತು 50 ವರ್ಷ ಆಯ್ತು, ಮತ್ತೊಂದು ಮರಿ ಆದ್ರೂ ಅವ್ರಿಗೂ ಎಲ್ಲ ಮದುವೆ ಆಗೋದು, ಈಗ ಅವ್ರು ಪಾಠ ಮಾಡಿದ್ದಾರೆ, ಇವನು ಹೇಳಿದ ಮಕ್ಕಳು ಕೇಳ್ತಾ ಇಲ್ಲ, ಸುಮ್ಕಿರಪ್ಪ ನಿಂಗೆ ಒಂದು ಬರ್ತಾಕಿಲ್ಲ ಅಂತ ಮಕ್ಕಳು ನಮ್ಮನ್ನ, ಸುಮ್ಕಿರಪ್ಪ ನಿಂಗೆ ಒಂದು ಬರ್ತಾಕಿಲ್ಲ, ನಾವೇನೋ ಹೇಳ್ತಾ ಇರೋದು ಅವ್ರೇನು ಕೇಳ್ತಾ ಇರೋದು, ಮನೆ ಬಾಗಿಲು ಕಾಯಿ ಕೊಟ್ಟು ಬಿದ್ದಿರೋದು ಬರ್ತಾ ಇರೋದು ಅನ್ಸೋದು. ಆಯುಷ್ಯ ತಗೊಂಡಿರೋದು ನಾನಿಂದಲ್ವ, ಆಯ್ತು 75 ತುಂಬಾಯ್ತು, ಇನ್ನೊಂದಕ್ಕೆ ಅಂದ್ರೆ ಮೂಲೆ ಹಿಡಿಯೋದು ಗೋ 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 ಅನ್ಕೊಂಡು ಗೋಗೆ ಆಗಿ ಮೂಲೆ ಹಿಡ್ಕೊಂಡು ಇವನೇ ಮಾಡ್ಕೊಂಡಿದ್ದೆ. 25 ಕೊಟ್ಟಿದ್ರೆ ಸ್ಟಾರ್ಟ್ ಆಗಿತ್ತು, ಅಷ್ಟೇ ಸಂಪೂರ್ಣ ಕೊಟ್ಟಿದ್ರೆ ಸ್ಟಾರ್ಟ್ ಆಗಿತ್ತು.